ಎಲ್ಲೂ ಒಂದು ಹಿಂದೊಂದು ರಾಜ್ಕುಮಾರ್ ಫಿಲ್ಮ್ ಬಂದಿತ್ತು, ಕನ್ನಡಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಕುರುಬರ ಪೀಳಿಗೆ ಆಗಿದ್ದೆ. ಆಗ ಎಲ್ಲ ಕಡೆಯಾಗ ಒಬ್ಬ ಕಾಣೋದಕ್ಕೆ ಹೇಳ್ತಿದ್ದೆ ನಾ, ಎಲ್ಲರೂ ನಾನೇ ಇದ್ದ. ಈಗ ಎಲ್ಲರೂ ಅವರದಾರ, ಒಂದು ಕಡೆ ಎಚ್ ಡಿ ಕೆ ಮುಖಾಜಿ, ಅದು ಸೇಮ್ ಭ್ರಷ್ಟಾಚಾರದ ಮುಖನ, ಸಿದ್ದರಾಮಯ್ಯಂದದ, ಡಿ ಕೆ ಸಿ ಇದ್ದದ, ಇನ್ನೊಬ್ಬರದ, ಎಲ್ಲರೂ ಅವರದಾರ. ಅಂದಾಗ ಯಾರೆಲ್ಲ ಆಯ್ಕೆ ಮಾಡಬೇಕು, ಮಾಡ್ಕೋಬೇಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ನಮ್ಮಲ್ಲೂ ಅದ, ಜನಸಾಮಾನ್ಯರಲ್ಲೂ ಅದ. ಇವ್ರನ್ನ ಬಿಟ್ಟು ಯಾರು ನಡೆಸೋದಪ್ಪ? ಮತ್ತು ಇನ್ನುಳಿದವರು ರಾಜಕೀಯದಲ್ಲಿ ಎಂಟ್ರಿ ಆಗದಂಗೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ಜನರಲ್ಲಿಗೂ ತಿಳಿಸಿಬಿಟ್ಟಿದ್ದಾರೆ, ನಿಮ್ಗೆ ದುಡ್ಡು ಯಾರು ಕೊಡಿದ್ರೆ ಓಟ್ ಹಾಕಿರಿ, ಮತ್ತು ನಮ್ಮ ಜನ ಹಿಂಗಾಗಿದ್ದಾರೆ ಮದ್ದವರು, ನಮ್ಗೆ ಯಾರು ಹೆಚ್ಚು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ಅಂದರೆ ಇದರ ಅರ್ಥ ಏನಂದರೆ, ಇದು ಟೋಟ್ಲಿ ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ಇನ್ನೊಂದು ಇಲ್ಲೇ ನಮ್ಮ ಜನಕ್ಕೆ ಆಪ್ಷನ್ ಇಲ್ಲ. ಹೀಗಾಗಿ ಇದನ್ನು ಅವರು ಅನಿವಾರ್ಯವಾಗಿ ಹೊಂದ್ಕೊಂಡು ಹೋಗುವಂಥ ಪ್ರಸಂಗ ಬಂದದೆ. ನೋಡೋಣ ಅದು ಯಾವ ರೀತಿ ಆಗ್ತದೆ. ಯಾಕಂದ್ರೆ ನಾವು ಒಂದು ಕಾಲಕ್ಕೆ ಒಂದು 50 ವರ್ಷ ಕೆಳಗೆ ನಾವು ವಿಚಾರ ಮಾಡ್ತಿದ್ವಿ, ಮೋದಿನ ಹೆಂಗಪ್ಪ ಸೋರಿಸ್ತಾರೆ ಇವರು ವಿರೋಧಿಗಳು ಅಂತ. ಇವತ್ತು ಅದಕ್ಕೆ ಉತ್ತರ ಸಿಕ್ಕಲ್ಲ. ಯಾವುದಕ್ಕೂ ಒಂದು ಪೂರ್ತಿ ಶಾಶ್ವತ ಇರ್ತದಂತಲ್ಲ. ಮತ್ತು ಭಾಳಷ್ಟು ನನ್ನ ಮಿತ್ರ ಹೇಳ್ತಿದ್ರೆ, ಏನು ಮೋದಿ ಶಾಶ್ವತ ಮುಗಿದಪ್ಪ, ಅವನು 2000 ಯಾರಿಲ್ಲ, ವಿರೋಧಿಗಳು ಯಾರಿಲ್ಲ, ಅದರಲ್ಲೂ ಅವ್ನು ಹಿಂದೂ ಮತ್ತು ಮುಸ್ಲಿಂ ಮಾಡಿದ್ದು 80-20 ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಅದು ಆ ಸಮಯದಲ್ಲಿ ಸರಿ ಅನಿಸ್ತಿತ್ತು, ವಾದ ಮಾಡೋಕೆ ಆಗ್ತಾ ಇರಲಿಲ್ಲ. ಅದು ಇವತ್ತು ಸಿಕ್ಕದ, ಅದು ಉತ್ತರ ಸಿಕ್ಕದಪ್ಪ ಇವತ್ತಂತೇಳಿ. ಯಾವುದಕ್ಕಾದರೂ ಒಂದು ಅಂತಿರ್ತದೆ ಅನ್ನುವಂಥದ್ದು ಒಂದು ಉದಾಹರಣೆ ಇದೆ. ಅದೇ ರೀತಿ ಇಂದಿರಾ ಗಾಂಧಿಯವ್ರ ಕಾಲಕ್ಕೂ ಅನಿಸ್ತಾ ಇತ್ತು. ಇಂದಿರಾ ಗಾಂಧಿ ಸುಪರಿಸ್ತಿ ಹೇಳಿದಾಗ ಅವನಿಪ್ಪನ ಇದೇ ಪರಿಹಾರ ಏನೋ ಇಲ್ಲ ಅಂತೇಳಿ, ಕೊನೆಗೆ ಜೆ ಪಿ ಅಂತವ್ರು ಎದ್ದರು, ಏನೇನೋ ಆಯಿತು, ನಂತರ ತಮ್ಮ ಓಡೋಕ್ಕಾಗದು, ಎಲ್ಲ ನೋಡ್ತಾ ಬಂದಿದ್ದೀವಿ. ಅಂದರೆ ಒಂದು ಆರಂಭದಲ್ಲೇ ಒಂದು ಅಂತಿರ್ತದೆ. ಇವತ್ತು ಏನಾಗಿದೆಪ್ಪ ಅಂದ್ರೆ, ಎಲ್ಲ ಪಕ್ಷಗಳ ನಾಯಕರು ಭ್ರಷ್ಟ ಆಗಿದ್ದಾರೆ. ಇವತ್ತು ಹೊಸ ಪಕ್ಷ ಹೋಗ್ಬೇಕಾಗಿದೆ, ಹೊಸ ಜನ ಬರಬೇಕಾಗಿದೆ. ಯಾವಾಗ ಬರ್ತಾರೆ, ಬರ್ತಾರಿಲ್ಲ ಅನ್ನೋಂಥ ಇವತ್ತು ನಮ್ಗೆ ಭಯ ಅದ, ಆತಂಕ ಅಡ್ಲಿಕ್ಕೆ ಅದಕ್ಕೆ ಉತ್ತರ ಇಷ್ಟೋ ಸಿಗ್ಬೋದು ಅಂತೇಳಿ. ಓಕೆ, ಇವಾಗ ಈ ಜನರ ಮುಂದೆ ಈ ಥರ ಪೂರ್ತಿ ನಮ್ಮ ಬಂಡವಾಳ ಬಿಚ್ಚಿಡ್ತಾ ಇದ್ದಾರೆ, ಸೊ ಅವ್ರ ಮುಂದೆ ಹೋಗಿ ಹೆಂಗೆ ಮುಖ ತೋರಿಸೋಣ ಅನ್ನೋ ಜಾಗದಲ್ಲಿ ಮುಖ್ಯಮಂತ್ರಿಗಳು ಒಂದು ರೀತಿ ಮನೋಬಲವನ್ನು ಹೆಚ್ಚಿಸ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಈ ಥರದ ವಿಷಯ ಆಚೆ ಬಂದಿರೋದ್ರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮಾತಿನಲ್ಲಿ ಆ ತೀವ್ರತೆ ಕಾಣಿಸ್ಕೊಳ್ತಾ ಇದೆ. ಇಷ್ಟು ದಿನ ಅವರು ಎಲ್ಲರೂ ವ್ಯಂಗ್ಯವಾಗಿ ಟೀಕೆ ಮಾಡ್ತಾ ಇದ್ರು, ಹೌದು, ಆದರೆ ಇವಾಗೇನು ಪ್ರಹಾರ ಮಾಡ್ತಾ ಇದಾರಲ್ಲ ಮಾತಲ್ಲಿ, ಮಾತಿನ ಜಾಣರವರು, ಬಟ್ ಇವಾಗ ಬರ್ತಾ ಇರುವಂತಹ ಮಾತುಗಳು ತುಂಬಾ ಗಟ್ಟಿಯಾಗಿ ಬರ್ತಾ ಇದೆ. ಒಂದ್ ಕಡೆ ಅವರು ಅನುಕೂಲ ಮಾಡ್ಕೊಡ್ತಾ ಇದಾರೆ, ಮನೋಸ್ಥೈರ್ಯ ಜಾಸ್ತಿ ಮಾಡ್ತಾ ಇದಾರೆ ಇವರು. ಅವ್ರಿಗೆ ಒಂದು ಸಮಾಧಾನ ಏನಾಗಿದೆ, ಎಲ್ಲ ಡೆವಲಪ್ಮೆಂಟ್ದಿಂದ ತಮ್ಮ ಪಕ್ಷದಲ್ಲಿಯ ಸ್ವಪಕ್ಷೀಯರ ದಾಳಿ ಕಡಿಮೆ ಆಗಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದು, ಡಿ ಕೆ ಸಿ ಅವರು ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ. ಈಗ ಇದು ಒಂದು ದೊಡ್ಡ ಅವ್ರಿಗೆ ಅನುಕೂಲ ಅದಂಗೆ ಆಗಿಬಿಟ್ಟದ. ಯಾಕಂದ್ರೆ ಅದು ಭಾರ ಇತ್ತು ಅವ್ರು ತಿಳಿ ಸರ, ಇವ್ರು ಡಿ ಕೆ ಸಿ ಏನಪ್ಪ ಹೆಂಗೆ ಅದಕ್ಕಾಗಿ ಜಾರಕಿಹೊಳಿ ಅವ್ರಿಗೆ ಇದು ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಿಸೋದು, ರಾಜನಗರ ಸ್ಟೇಟ್ಮೆಂಟ್ ಕೊಡಿಸೋದು, ಏ ನಾನು ಉಪಮುಖ್ಯಮಂತ್ರಿ ಬೇಕಪ್ಪ ಅಂತೇಳಿ ಕೇಳಿಸೋದು ಮಾಡೋದು ನಡೀತಾ ಇದ್ದು. ನೀವು ನೋಡಿದ್ರೆ ಅದನ್ನು ಈಗ ಇತ್ತೀಚೆಗೆ ಅದಿಲ್ಲ, ಅದು ಮರೆತು ಬಿಟ್ಟಿದ್ದಾರೆ. ಈಗ ಡಿ ಕೆ ಸಿ ಏನಮ್ಮ ನನ್ನ ನಿಮ್ಮ ನೀವು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಿಮ್ದು ಏನಂತ ಕೇಳಿದಾಗ ಸ್ವತಃ ಡಿ ಕೆ ಸಿ ಅಂತಾರೆ, ಕಾಂಗ್ರೆಸ್ಗೆ 10 ವರ್ಷ ಆಡ್ತಾರೆ ಅಂದರೆ ಮುಂದಿನ 2.5 ವರ್ಷ ಏನು ಮುಟ್ಟುವುದಿಲ್ಲಪ್ಪ ಅವ್ರನ್ನ ಅಂತೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ. ಅವರು ಮುಂದಿನ 5 ವರ್ಷ ನೋಡೋಣ ಅದನ್ನು, ಆಗ ಅವ್ರು ತಾನು ರಿಟೈರ್ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಇದರಿಂದಾಗಿ ಅವ್ರು ಇನ್ನೂ ನೆಮ್ಮದಿ ಆದಂಗೆ, ಈಗ ತುರ್ತು ನಾನು ಶೇಪ್ ಆಗಿದ್ದೇನೆಪ್ಪ ಅಂತ. ಹೀಗಾಗಿ ಇದರಿಂದಾಗಿ ಒಂದು ಮನೋಬಲ ಹೆಚ್ಚಾಗಿದೆ, ಮತ್ತು ಕಾಂಗ್ರೆಸ್ನ ಒಳಗೆ ಅವ್ರ ಪ್ರತಿಸ್ಪರ್ಧಿ ಇವತ್ತು ಇಲ್ದಂಗೆ ಆಗಿದ್ದಾರೆ. ಇವ್ರನ್ನ ಹೆಂಗೆ ಎದುರಿಸ್ಬೋದು? ಯಾಕಂದ್ರೆ ಮುಡಾ ಕೇಸ್ ಅವ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಕುದಿಲ್ಲ, ಅದು ಸ್ಪಷ್ಟವಾಗಿ ನಮಗೆ ಅನಿಸ್ತಿರ್ತದೆ ಇವತ್ತು. ಯಾಕಂತಂದ್ರೆ ಅದರಲ್ಲಿ ನೇರಾನೇರವಾಗಿ ಹಸ್ತಕ್ಷೇಪ ಇಲ್ಲ, ಮುಖ್ಯಮಂತ್ರಿ ಸ್ಥಾನ ಹಾರೋದಿಲ್ಲ. ಇನ್ನು ಉಳಿದದ್ದು ಏನಪ್ಪ ಅಂದರೆ, ಆ ಒಂದು ಆರೋಪದಿಂದ ಪಾರ್ವತಿ ಅವ್ರನ್ನ ಅಂದ್ರೆ ಅವ್ರ ಮಿಸ್ಸಸ್ ಅವ್ರನ್ನ ಅವರ ಭಾವನ ಹೊರಗೆ ತರಿಸುವಂಥದ್ದು ತೆಗೆಯುವಂಥದ್ದು ಭಾಳ. ಅದು ಮ್ಯಾಕ್ಸಿಮಮ್ ಏನಾಗ್ಬೋದು, ಆ ಒಂದು ಏನು ಸೈಟ್ ಕೊಟ್ಟಿದ್ದಾರೆ ಒಂದು ಎಷ್ಟು 14 ಆ ಸೈಟ್ ವಾಪಸ್ ಮಾಡಿ ಮುಗಿದು ಬಿಡೋದು. ನಮ್ಮ ಪಾರ್ವತಿ ಅವ್ರು ಕೊಟ್ಟು ಬಿಟ್ಟು ಉಟ್ಕೊಂಡು ಹೋಗ್ರಪ್ಪ, ಉಪಕಾರ ಮಾಡಿದ್ರು ನೋಡಿ ನಿಮ್ಗೆ ಅಂತಂದು ಬಿಟ್ರೆ, ನೀವು ಯಾವ ಆಧಾರದಲ್ಲ ಅವ್ರನ್ನ ಒಳಗೋಗ್ಯವರಪ್ಪ? ಓಕೆ ಓಕೆ, ಇವಾಗ ಕೇವಲ ಡಿ ಕೆ ಶಿ ಮಾತ್ರವಲ್ಲದೆ ಡಿ ಕೆ ಶಿ ಬಣ ಅಂತ ಏನು ಅನ್ಸ್ಕೊಂಡಿದ್ರು, ಅವರು ಕೂಡ ಇವತ್ತು ಇವರ ಪರವಾಗಿ ರಾಜ್ಯದ ಬೇರೆ ಕಡೆಗಳೆಲ್ಲ ಪ್ರತಿಭಟನೆ ನಡೆಸ್ತಾರೆ. ಅವರವರ ಜಿಲ್ಲೆಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕ್ಲೀನ್ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾವತ್ತೂ ಈ 40 ವರ್ಷದ ರಾಜಕಾರಣದಲ್ಲಿ ಅವರು ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಟ್ಕೊಂಡಿಲ್ಲ. ಸೊ ಇಂಥವ್ರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ? ಸೊ ನಿಮ್ಗೆ ಹೊಟ್ಟೆ ಕಿಚ್ಚು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಖಾತ್ರಿ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಇದ್ದೀವಿ, ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ, ಬೇರೆ ಬೇರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ವಿಪಕ್ಷಗಳ ಮೇಲೆ.
ಏನ್ ಅನ್ಸುತ್ತೆ, ನಿಜಕ್ಕೂ ಇದೇ ಹೊಟ್ಟೆ ಕಿಚ್ಚಿನಿಂದ ಮಾಡಿರ್ತಾರ ವಿಪಕ್ಷದವರು, ಅಥವಾ ಇಲ್ಲಿ ಒಂದು ಸಿಕ್ಕಿದೆ ಎವಿಡೆನ್ಸ್, ಅಥವಾ ಅವ್ರ ಕಣ್ಣಿಗೆ ಕಾಣೋ ತರ ಏನು ತಪ್ಪುಗಳು ಸಿಕ್ಕಿದಾವೆ ಅನ್ನೋ ಕಾರಣಕ್ಕಾಗಿ ಅದ್ ಸರಿಯಾಗಿ ಸಿಕ್ಕಿದ್ದಾರೆ ಅಂತ ಹೇಳಿ ಲಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಏನ್ ಅನ್ಸುತ್ತೆ, ವಿಪಕ್ಷದವರು ವಿಷಯವನ್ನ ಆಯ್ಕೆ ಮಾಡುವಲ್ಲಿ ಸೋತ್ರ ತಪ್ಪಿದ್ರು ಅಂತ ಅನಿಸ್ಬೇಕು. ಮುಡಾದ ಬದಲಾಗಿ ಅವರು ವಾಲ್ಮೀಕಿ ಹೆಗರಣ ದೊಡ್ಡದೇ ಮಾಡಬೇಕಾಗಿತ್ತು ಇದರಲ್ಲೇ. ಅದರಲ್ಲೇ ಗೌರ್ಮೆಂಟ್ ಸಿಕ್ಕಾಕೊಳ್ಳೋ ಸಾಧ್ಯತೆಗಳೆಲ್ಲ ಇದ್ವು. ಇಲ್ಲಿ ನಿಮಗೆ ಅಗ್ನಿ ಸೂಕ್ಷ್ಮವಾಗಿ ಹೇಳುವಂಥದ್ದಿದ್ರೆ ಮುಡಾ ಹಿಡಿದು ತಪ್ಪು ಮಾಡಿದ್ರು ಅವ್ರು, ಮುಡಾದ ಬುಡಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಕಾಡಿದಾಗ ನಾನು ಅವರೊಳಗೆ ಒಬ್ಬಪ್ಪ ಅನ್ನುವಂಥ ಒಂದು ಸಾಮಾನ್ಯ ಏನಾಗಿದಪ್ಪ ಪರಿಸ್ಥಿತಿ ಆಗಿದೆ. ಒಬ್ಬ ಮುಖ್ಯಮಂತ್ರಿನ ಕಿತ್ತು ಹಾಕುವಂಥ ಶಕ್ತಿ ಮುಡಾಕಿಲ್ಲ, ಯಾಕಂದರೆ ಮುಡಾದಲ್ಲೇ ನೇರಾನೇರವಾಗಿ ಅವ್ರ ಹಸ್ತಕ್ಷೇಪ ಇಲ್ಲ. ಅವ್ರ ಕಾರ್ಯಾವಧಿಯಲ್ಲಿ ಅದಾಗಿಲ್ಲ, ಬಿ ಜೆ ಪಿ ಕಾರ್ಯಾವಧಿಯಲ್ಲಿ ಆಗಿದೆ. ಇದನ್ನು ತಿಳ್ಕೊಬೇಕಾಗಿತ್ತು ಮಾಡೋರು, ಯಡಿಯೂರಪ್ಪನವ್ರು ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಬಟ್ ಅದು ಹೊಂದಾಣಿಕೆ ರಾಜಕಾರಣ ಇರ್ಬೋದು, ಯಾರಿಗೆ ಗೊತ್ತು ಒಳಗೆ ಗೊತ್ತಿದ್ದು. ಇಲ್ಲಿ ಹೈಲೈಟ್ ಮಾಡಬೇಕಾಗಿದ್ದು, ದೊಡ್ಡದು ಮಾಡಬೇಕಾಗಿದ್ದು ವಾಲ್ಮೀಕಿ ಹೆಗರಣ ಮಾಡಬೇಕಾಗಿತ್ತು. 180 ಕೋಟಿ ರೂಪಾಯಿ ಅದನ್ನು ಮೇನ್ ಇಟ್ಕೊಂಡು ಮುಡ ಸ್ಯಾರಿ ಇಡಬೇಕಾಗಿತ್ತು ಅಂದರೆ